ಜಮೀನಿದೆ ಕೆಸರೆ ಗ್ರಾಮದಲ್ಲಿ, ಆ ಜಮೀನು ಮೂಡ ಹೆಸರಿನಲ್ಲಿದ್ದಂತ ಜಮೀನು 1992ರಲ್ಲಿ. ನಿಂಗನ ಪ್ರಶ್ನೆನೂ ಇಲ್ಲ, ಜವರನ ಪ್ರಶ್ನೆನೂ ಇಲ್ಲ, ದೇವರಾಜ ಪ್ರಶ್ನೆನೂ ಇಲ್ಲ, ದಲಿತ ಪ್ರಶ್ನೆನೂ ಇಲ್ಲ. ಇಲ್ಲಿ ಸರ್ಕಾರದ ಭೂಮಿಯನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ 15 ಸೈಟ್ಗಳನ್ನ ನಿಮ್ಮ ಧರ್ಮಪತ್ನಿ ಹೆಸರಿನಲ್ಲಿ ನೀವೇನ್ ತೆಗೆದುಕೊಂಡಿದ್ದೀರಿ? ಇದು ನಾವು ಮಾಡ್ತಾ ಇರ್ತಕ್ಕಂತ ಪ್ರಶ್ನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕನಿಗೆ ಅವರದೇ ಆದಂತಹ ಒಂದು ಹಕ್ಕನ್ನ ಬದುಕಲಿಕ್ಕೆ ಈ ದೇಶದ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಬದುಕ್ತಕ್ಕಂತ ವಿಷಯದಲ್ಲಿ ಸಿದ್ದರಾಮಯ್ಯನವರು ಒಂದೇ, ಇವತ್ತು ಶಿವಕುಮಾರ್ ಅವರು ಒಂದೇ. ಈ ರಾಜ್ಯದ ಒಬ್ಬ ಬಡ ಸಾಮಾನ್ಯ ಕುಟುಂಬದ ಮೊದಲು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು 15 ಸೈಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕಾನೂನು, ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಕಾನೂನು ವ್ಯಾಪ್ತಿಯೊಳಗೆ 20 ಸೈಟ್ ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದರೆ ಇವತ್ತು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಸರ್ಕಾರದ ಆಸ್ತಿಯನ್ನು ಯಾವ ರೀತಿ ಲಪಟಾಯಿಸಿದ್ದೀರಿ? ಇದು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಯಾವೊಂದು ನಾವು ಚರ್ಚೆಗೆ ವಿಷಯವನ್ನು ತೆಗೆದುಕೊಳ್ಬೇಕು ಅಂತ ಹೊರಟಾಗ ವಿಧಾನಸಭೆಯ ಕಲಾಪಗಳನ್ನು ಸ್ಥಗಿತಗೊಳಿಸಿ ಪಲಾಯನ ಮಾಡಿದಂಥ ಕಾಂಗ್ರೆಸ್ನ ಈ ನಾಯಕರುಗಳು ಎಷ್ಟೆಷ್ಟು ಹೇಳಿಕೆಗಳನ್ನು ಹೊರಗೆ ಕೊಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಪಾಪ ಮೊನ್ನೆ ಒಂದು ಮಾತೇಳಿದ್ದಾರೆ, ವೈರಾಗ ಆಗಿದೆ ನೋಡಿದೆ ನಿನ್ನೆ. ಇವತ್ತು ಈ ರಾಜ್ಯದಲ್ಲಿ ಯಾರಿಗಾದರೂ ತಾಕತ್ತಿದ್ರೆ, ಯಾರಿಗಾದರೂ ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡ್ತಕ್ಕಂಥ ಶಕ್ತಿ ಇದ್ರೆ ಅದು ಕುಮಾರಸ್ವಾಮಿಗೆ ಅನ್ನೋದನ್ನ ಏನಿಟ್ಟಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ನನ್ನ ಎರಡೂ ಪಕ್ಷ ನಿಮ್ಮ ಮುಖಾಂತರ ಇವತ್ತು ಉಪಮುಖ್ಯಮಂತ್ರಿಗೆ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಮಾಧ್ಯಮದ ಸ್ನೇಹಿತರ ಮುಂದೆ ನಿಂತಿದ್ದೇನೆ, ನಮ್ಮ ಕಾರ್ಯಕರ್ತರುಗಳ ಮುಂದೆ ನಿಂತಿದ್ದೇನೆ. ಇಲ್ಲಿ ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಎಷ್ಟೋ ಪ್ರಶ್ನೆಗಳಿಟ್ಟವಂತ ದಿನಕ್ಕೆ 11 ಪ್ರಶ್ನೆ ಇಡ್ತಾರಂತೆ. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ 11 ಪ್ರಶ್ನೆ ಇಡಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನ ಬಗ್ಗೆ? ನನ್ನ ಬಗ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಾನು ಏಕವಚನದಲ್ಲಿ ಮಾತಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ, ನಾನು ಒಬ್ಬ ರೈತನ ಮಗ. ವಿಜಯೇಂದ್ರ ಅವರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನಾವು ನೀವು ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತಾಡಿದ್ದೀರಿ, ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ, ನಾವೇನ್ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡಲಿಕ್ಕೆ ನಮಗೂ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿದೆ. ಆದರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲು ಇಲ್ಲಿ ಒಂದು ಮಾತು ಕೇಳ್ತೀನಿ. ನಿಮಗೆ ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೇನು ಪ್ರಶ್ನೆ ಮಾಡಿದ್ದೀರಿ? ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅವರು ಅವತ್ತಿನ ಕಾಲದಲ್ಲಿ. 95ನೇ ಇಸ್ವಿನಲ್ಲಿ ರಾಮನಗರದ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು 10-12 ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂಥ ಹಣದಲ್ಲಿ 15 ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ 15 ವರ್ಷಗಳ ಹಿಂದೆ ಕೇತನಹಳ್ಳಿ ಗ್ರಾಮ ಎಂದರೆ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು 45 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ. ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು, ನಿಮಗೇನು ಹೇಳಿದ್ರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ದೇನೆ. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ನಾನು ನಿಮ್ಮ ಆಸ್ತಿ ಏನಿತ್ತು ನಿನ್ನೆ ಹೇಗೆ ಕೇಳಿದ್ದೆ ಒಂದು ಪ್ರಶ್ನೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR. ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ನಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಡೆದಿದ್ದೀರಿ? ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ. ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿಗಳಿದ್ದಾಗ ಶಾಂತಿನಗರ ಹುಸಿನ ಸೊಸೈಟಿ ಒಂದು, ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ, ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ
ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು, ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪಟಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ? ಶಿವಕುಮಾರ್ ಅವರಿಗೆ ಇವತ್ತು ಆ 68 ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ, ನಕಲಿ ಸೊಸೈಟಿಯನ್ನ ಅಸಲಿ ಮಾಡಿ, ಹಸಿರು ಯಾವೊಂದು ನೀವು ಮಾಡಿರ್ತಕ್ಕಂತ ಒಂದು ಕರ್ಮಕಾಂಡ ಏನಿದೆ, ಹಸಿರು ನಕಲು ಏನು ಮಾಡಿದ್ರೆ ಆ ದಲಿತರಿಗೆ ದೊರಕಬೇಕಾದಂತ ಸಮಸ್ಯೆಗಳನ್ನ ಲಭ್ಯ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡತಕ್ಕಂತ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಈ ಭಾಗದ ನನ್ನ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. 1983-84 ನಾನು ಈ ಒಂದು ಭೂಮಿಯನ್ನು ಖರೀದಿ ಮಾಡಿದಾಗ ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ, ಒತ್ತಡ ಪೂರ್ವಕವಾಗಿ ಜಮೀನು ಒಬ್ಬ ನಮ್ಮ ಕೇತಗಿನಹಳ್ಳಿ ಗ್ರಾಮದ ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು? ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ. ಯಾವುದೇ ರೀತಿಯ ದಬ್ಬಾಳಿಕೆಗಳನ್ನು ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡಂತದ್ದಲ್ಲ. ನಾನಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ, ಸಾಧಾರಣನಾಗಿದ್ದೆ. ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೇನೆ. ನೀವೇನು ಮಾಡಿದ್ದೀರಿ? ಇದ್ಯಾವ ಒಂದು ಸ್ಕೂಲ್ ನಡೆಸ್ತಾ ಇದ್ರಲ್ಲ ಇಲ್ಲಿ ಎಲ್ಲರೂ ಐಕಾನ್ ಆ ಭೂಮಿ ಆಡದು ಪಾಪ. ಅಲ್ಲೆಲ್ಲ ನಮ್ಮ ಬಿಲ್ಕೆಂಪನಹಳ್ಳಿ ಕೃಷ್ಣ ಬಾಳ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ, ಆ ಕೃಷ್ಣಮೂರ್ತಿ ಪಾಪ ಯಾವ್ದೋ ಒಂದು ಕೆಎಸ್ಎಫ್ಸಿನಲ್ಲಿ ಸಾಲ ತಗೊಂಡಿದ್ರು. ಕೆಎಸ್ಎಫ್ಸಿನ ಸಾಲ ತಗೊಂಡು ತೀರಿಸ್ಲಿಕ್ಕಾಗದೆ ಆ ಭೂಮಿಯನ್ನ ಕೆಎಸ್ಎಫ್ಸಿ ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಆ ಭೂಮಿಯನ್ನ ಬರೆಸ್ಕೊಂಡ್ರೆ ಶಿವಕುಮಾರ್ ಅವರೇ ಇವತ್ತು ಅದ್ಯಾವುದ ನಿಮ್ಮ ಅನ್ನಿಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಮಿಲಿಟರಿಯಿಂದ ಇಲ್ಲಿ ಯಾವ್ದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ 25 ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದ್ದ ಚೆಕ್ ಇವತ್ತು 40 ಆ ಚೆಕ್ ಹಣ ಏನಾದ್ರು ಮತ್ತೆ ದುಡ್ಡು ಕೇಳಲಿಕ್ಕೆ ಮಗಳನ್ನ ಕತ್ತರ ಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡು ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವ ನಗರದಲ್ಲಿ 3 ಜನ 70 ವರ್ಷದ ತಾಯಂದ್ರು, 3 ಜನ ತಾಯಂದ್ರು ವಿಧವಾ ತಾಯಂದ್ರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವ ನಗರದಲ್ಲಿ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈನ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವ ನಗರದಲ್ಲಿ, ಆ ಕೆಲಸ ಮಾಡಿದ್ದೀರಲ್ಲ ಏನು ದಿನಕ್ಕೆ ಬಿಚ್ಚಕ್ಕೇನಿದೆ ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವರಿಂದ ನಮಗೆ ಏನು ಬಿಟ್ಟರೆ ಬಿಚ್ಚಪ್ಪ. ನಾವು ಬೀದಿಲಿ ನಿಮ್ಮ ಜೊತೆ ಇದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ, ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ, ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡದೆ ನನಗಿರ್ತಕ್ಕಂಥವರು ಈ ಬಿಡದಿ ಒಳಗೊಂಡಂತೆ ಈ ಕನಕಪುರ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಕೊಟ್ಟಂತ ರಾಜಕೀಯದ ಒಂದು ನಾನು ಯಾರಿಗಾದ್ರೂ ಒಂದು ತೊಂದರೆ ಕೊಟ್ಟು ಇಲ್ಲ ಕಲ್ಲೊಡೆಯ ಕೆಲಸ ಮಾಡಿ ಮನೆಯಲ್ಲಿ ಮತ್ತಿಕೆರೆ ಕಣ್ಪಟ್ಟದ ಹತ್ರ ದಿನ ರಾತ್ರಿ ಎಷ್ಟೋಡ್ನಲ್ಲಿ ವಿದೇಶ ಕೆಲಸಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ MLA ಮತ್ತು ನೀವಿಬ್ಬರು ಸೇರಿ